ಪತ್ರಕರ್ತ ಬಂಧುಗಳೇ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಮೋದಿಜಿಯವರು ಹೇಳ್ತಾರೆ, ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಅವರು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಈ ದೇಶದ ಪ್ರಧಾನ ಸೇವಕರು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಅವರು ಕೊಟ್ಟಿರ್ತಕ್ಕಂತ ಕೊಡುಗೆ ಏನು ಈ ದೇಶಕ್ಕೆ, ಮೋದಿಜಿಯವರು ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂತ ಕೊಡುಗೆ, ಹುಟ್ಟಿರ್ತಕ್ಕಂತ ಒಂದು ಮಗುವಿನಿಂದ ಹಿಡಿದು ವೃದ್ಧಾಪ್ಯವ್ಯಾಪ್ತದಲ್ಲಿರ್ತಕ್ಕಂಥವ್ರಿಗೂ ಸಹ ಅನೇಕ ಯೋಜನೆಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಮೋದಿಯವರ ಪ್ರಕಾರ ಈ ದೇಶದಲ್ಲಿ ರಾಜ್ಯದಲ್ಲಿ ನಾಲ್ಕು ವರ್ಗದ ಜನರಿದ್ದಾರೆ. ನಾಲ್ಕು ವರ್ಗದ ಜನರು ಯಾರಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಬಡವರು, ಎರಡನೇದಾಗಿ ರೈತರು, ಮೂರನೇದಾಗಿ ಮಹಿಳೆಯರು, ನಾಲ್ಕನೇ ಇರ್ತಕ್ಕಂಥದ್ದು ಯುವಕರು. ಈ ದೇಶದ ಆಸ್ತಿ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರು. ಇವರಿಗೋಸ್ಕರ ನಾನು ಯೋಜನೆಗಳನ್ನ ಕೊಟ್ಟಿದ್ದೇನೆ, ಮುಡುಪಾಗಿಟ್ಟಿದ್ದೇನೆ ಅನ್ನೋ ಮಾತನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೇಳ್ತಾ ಇದ್ದಾರೆ. ಮೋದಿಜಿಯವರು ಮತ್ತೊಂದು, ಇವತ್ತು ಇಡೀ ಜಗತ್ತು ಕೋವಿಡ್ನ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂತ ಇತರ ರಾಷ್ಟ್ರಗಳು ಒಂದು ಆರ್ಥಿಕ ಹಿನ್ನಡೆ ಆದಾಗಲೂ ಸಹ ಇಡೀ ಜಗತ್ತಿನಲ್ಲಿ ಯಾವುದಾದರೂ ಒಂದು ದೇಶ ಕೋವಿಡ್ ಸಂದರ್ಭದಲ್ಲೂ ಕೂಡ ಆರ್ಥಿಕವಾಗಿ ಬಲಿಷ್ಠಗೊಂಡಿರ್ತಕ್ಕಂಥ ದೇಶ ಈ ಭೂಮಿಯ ಮೇಲೆ ಆದರೂ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರದು. ಇದು ನರೇಂದ್ರ ಮೋದಿಜಿಯವರ ನಾಯಕತ್ವದ ಒಂದು ಪರಿಣಾಮ. ಹಾಗಾಗೇನೆ ಇವತ್ತು ಭಾರತ ಆರ್ಥಿಕವಾಗಿ 12ನೇ ಸ್ಥಾನದಲ್ಲಿದ್ದಂಥ ಭಾರತ ಇವತ್ತು 5ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಕಾರ್ಯಕರ್ತ ಬಂಧುಗಳೇ, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕೇಳ್ತಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ, ಮೋದಿಜಿಯವರು ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ. ನಾನು ವೇದಿಕೆ ಮೂಲಕ ಒಂದು ಮಾತನ್ನ ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತೇನೆ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಜನಪರ ಯೋಜನೆಗಳನ್ನ ಕೊಟ್ಟಿದ್ದಾರೆ, ನಿಮಗೆ ಉತ್ತರವನ್ನು ನಾವು ಕೊಡೋದಿಲ್ಲ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ JDS ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರ ಮುಖೇನ ರಾಜ್ಯದ ಜನರು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡ್ತಾರೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಕಳೆದ 9 ತಿಂಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ರಾಜ್ಯದಲ್ಲಿ ಇವತ್ತು ಬರಗಾಲ. ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿರ್ತಕ್ಕಂಥ ರೈತರು 800 ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಹ ಇವತ್ತು ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ನೀಡೋದಕ್ಕೆ ಸಾಧ್ಯ ಆಗಿಲ್ಲ. SC ST ಗೆ ಮೀಸಲಿಟ್ಟಿದ್ದಂತ 25,000 ಕೋಟಿ ಹಣವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಇದೆ ಕಾಂಗ್ರೆಸ್ ಸರ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತಾರೆ, ಸಂವಿಧಾನ ಬಗ್ಗೆ ಹೇಳ್ತಾರೆ. ನಾನು ಈ ವೇದಿಕೆ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇನೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ತಾನೆ. ಇದೇ ಕಾಂಗ್ರೆಸ್ ಪಕ್ಷದವರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಲಿಲ್ಲ, ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ ಕೊಡಲಿಲ್ಲ. ಇವತ್ತು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರೋ ಗೌರವ ಕೊಡ್ತಕ್ಕಂತ ಕೆಲಸ ಮಾಡಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗೌರವ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಸಂವಿಧಾನಕ್ಕೆ ಗೌರವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ನರೇಂದ್ರ ಮೋದಿಜಿಯವರು ಅದಕ್ಕೆ ಗೌರವನ ಕೊಟ್ಟಿದ್ದಾರೆ. ಕೊನೆಯದಾಗ ಒಂದು ಮಾತನ್ನ ಹೇಳ್ತಾನೆ, ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿ ಇವತ್ತು ವೇದಿಕೆ ಮೇಲಿದ್ದಾರೆ. ಕರ್ನಾಟಕಕ್ಕೆ ಅಭಿವೃದ್ಧಿ ನಿಟ್ಟಿನಲ್ಲಿ ಅವರು ಕೈಗೊಂಡಿರ್ತಕ್ಕಂಥ ಎಲ್ಲ ನಿರ್ಧಾರಗಳು, ಅವ್ರು ಮಾಡಿರ್ತಕ್ಕಂಥ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಕೊಡುಗೆಗಳು ನಾವೆಲ್ಲರೂ ಕೂಡ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಆಭಾರಿಯಾಗಿದ್ದೇವೆ. ಪ್ರಧಾನಮಂತ್ರಿಗಳಿಗೆ
ಕರ್ನಾಟಕ ಜನರನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ನಮ್ಮ ಕರ್ನಾಟಕದ ಸಂಸ್ಕೃತಿ ಮತ್ತು ನಮ್ಮ ಕನ್ನಡ ಭಾಷೆ ಬಗ್ಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಇರ್ತಕ್ಕಂಥದ್ದು. ರಾಜ್ಯದಿಂದ ಯಾವರೇ ನಮ್ಮ ನಾಯಕರು ಪ್ರಧಾನಮಂತ್ರಿ ಹತ್ರ ಹೋದಾಗ ಪ್ರಧಾನಮಂತ್ರಿಗಳು ಯಾವಾಗಲೂ ಸಹ ಕನ್ನಡದ ಹೊಸ ಹೊಸ ಪದಗಳನ್ನ ಕಲಿತಕ್ಕಂಥ ಪ್ರಯತ್ನ ಮಾಡ್ತಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಬಂದಾಗಲೆಲ್ಲೂ ಸಹ ಎಲ್ಲ ವೇದಿಕೆಗಳಲ್ಲಿ ಕನ್ನಡದ ಮೂಲಕ ಕನ್ನಡ ಭಾಷೆಯನ್ನು ಮಾತನಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಕನ್ನಡದ ಭಾಷೆ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ಹೇಳಿದ್ರೆ, ಇದಕ್ಕಾಗಿ ಇವತ್ತು ಆನ್ಲೈನ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನರೇಂದ್ರ ಮೋದಿಜಿಯವರು ನಮೋ ಇನ್ ಕನ್ನಡ ಹೆಸರಿನಲ್ಲಿ ಅಪ್ಲಿಕೇಶನ್ ಖಾತೆಯನ್ನು ಕೂಡ ತೆರೆದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸ್ಕೊಳ್ಳೋದ್ರ ಜೊತೆಗೆ ಇವತ್ತು ಕನ್ನಡಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನು ಹೇಳ್ತೇನೆ, ನಮ್ಮ ಕಾರ್ಯಕರ್ತರು ಏನಿಲ್ಲಿದ್ದೀರಿ, ನಮ್ಮ ಸುತ್ತಮುತ್ತ ಕಾರ್ಯಕರ್ತರು ಕೂಡ ತಿಳಿಸ್ಬೇಕು. ನಾವು ಇವತ್ತಿನಿಂದ ನಮ್ಮ ಮೋದಿಜಿಯವರ ಭಾಷಣವನ್ನ ಕನ್ನಡದಲ್ಲೇ ಕೇಳೋದಕ್ಕೆ ಸಾಧ್ಯ ಇದೆ ಆನ್ಲೈನ್ ಮೂಲಕ. ನಾವು ಕೂಡ ಮೋದಿ ಆನ್ಲೈನ್ ಅಲ್ಲಿ ಸಂಪರ್ಕ ಮಾಡಿ ನಮೋ ಇಂಡಿಯಾ ಏನ್ ಅಪ್ಲಿಕೇಶನ್ ಅಲ್ಲಿ ಸಂಪರ್ಕ ಮಾಡಿ ನಮ್ಮ ಅಭಿಪ್ರಾಯವನ್ನ ಕನ್ನಡದಲ್ಲಿ ನೇರವಾಗಿ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬಹುದು ಅನ್ನೋ ಮಾತನ್ನ ತಿಳಿಸ್ತಾ ಇವತ್ತು ತಮ್ಮೆಲ್ಲರೂ ಕೂಡ ಸಂದರ್ಭ ಒಂದೇ ಮಾತನ್ನು ಹೇಳ್ತೇನೆ. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ಭಗವಂತ ಖೂಬ ಅವರಿರ್ಬೋದು, ಬೀದರ್ ಗುಲ್ಬರ್ಗಾದ ನಮ್ಮ ಜಾಧವ್ ಅವರಿರ್ಬೋದು, ದೊಡ್ಡ ಅಂತರದಲ್ಲಿ ಗೆಲ್ಸೋದ್ರ ಮೂಲಕ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಒಂದಿಸ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮತ ಹಾಕಿ ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ ನಮಸ್ಕಾರ. ನಿಮ್ಮೆಲ್ಲರ ಕಾತರದ ಕ್ಷಣ. ಸನ್ಮಾನ್ಯ ಜಗತ್ತಿನ ಅಗ್ರಗಣ್ಯ ನಾಯಕ, ನಿಮ್ಮ ಹೊಟ್ಟೆಯ ಕರಳಿನಿಂದ ಆ ಹೆಸರು ಒಂದ್ಸಾರಿ ಹೊರಗೆ ಬರಬೇಕು. ನಾನು ಕೇಳಿದಾಗ ವಿಶ್ವ ವಂದ್ಯ ಭಾರತವನ್ನು ನಿರ್ಮಾಣ